ನನ್ ಪ್ರಶ್ನೆ ಇದೇ ಮೊದಲ ಅನೇಕ ಬಾರಿ ನೋಡಿದೀವಿ ಯಾವ್ದೋ ಮಗುವಿಗೆ ಎಕ್ಸಾಮ್ ಇಷ್ಟ ಇಲ್ಲ ಎಕ್ಸಾಮ್ ಸರಿಯಾಗಿ ಓದ್ಕೊಂಡಿಲ್ಲ ಏನೋ ಬಾಂಬಿಟ್ಬಿಟ್ಟಿದ್ದೀನಿ ನಾನು ಅಲ್ಲಿಟ್ಟಿದ್ದೀನಿ ಇಲ್ಲಿಟ್ಟಿದ್ದೀನಿ ಈ ತರ ಹೇಳಿ ಮಕ್ಕಳು ಮಾಡಿದ್ದು ಅಂತ ನಿಧಾನಕ್ಕೆ ಸಾಬೀತಾಯ್ತು ಆದ್ರೆ ಈ ಒಂದು ವ್ಯವಸ್ಥೆಯಲ್ಲಿ ಆ ಮಕ್ಕಳು ಅಲ್ಲ ಇದು ಯಾರೋ ಕಿಡಿಗಿಡಿಗಳು ಅನ್ನತಕ್ಕಂಥದ್ದು ಮೇಲ್ನೋಟಕ್ಕಿದೆ ಇದು ತನಿಖೆಯ ನಂತರವೇ ಇದು ಮಕ್ಕಳ ಯಾರು ಏನು ಅನ್ನೋದು ಸಾಬೀತಾಗ್ಬೇಕಾಗತ್ತೆ ರಮಕ ಓಕೆ ಓಕೆ ಶೇಷಿ ಮಾತಾಡ್ಸ್ತೀನಿ ನಾನು ನಿಮ್ಮನ್ನ ಮಾತಾಡಿಸ್ತೀನಿ ಇದೀಗ ನಾನು ಯೋಗಾನಂದ ಅವ್ರಿಗೆ ಹೇಳ್ಬಿಡ್ತೀನಿ ಯೋಗಾನಂದ ಅವರೇ ಪೋಷಕರ ಸಂಘಟನೆ ಕಡೆಯಿಂದ ನಿಮಗೆ ಬಂದು ಪ್ರೆಷರ್ ಏನಿತ್ತು ಅಂತ ಸರ್ ಈಗ ನಮಗೆ ಬೆಳಿಗ್ಗೆ ಶಾಲೆಗಳಿಗೆ ಮಕ್ಕಳು ಹೋಗಿದರೆ ತರಗತಿನಲ್ಲಿ ಪಾಠ ನಡೀತಾ ಇದ್ದೆ ದಿಢೀರ್ ಅಂತ ಸುದ್ದಿ ಮಾಧ್ಯಮಗಳಲ್ಲಿ ವಿಷಯ ಸ್ಪ್ರೆಡ್ ಆದ ಓಕೆ ಎಲ್ಲಾ ಕಡೆ ಒಂಥರ ಪ್ಯಾನಿಕ್ ಆಗೋಯ್ತು ಯಾಕಂದ್ರೆ ಮನೆಯಲ್ಲಿ ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ ಅವ್ರ ಎಲ್ಲೋ ಡೆಸ್ಟಿನೇಷನ್ ಸ್ಕೂಲ್ ಎಲ್ಲೋ ಇದೆ ಅವ್ರ ಪೇರೆಂಟ್ಸ್ ಎಲ್ಲೋ ಇದಾರೆ ಮನೇಲಿ ಬೀಗ ಹಾಕೊಂಡೋಗಿರ್ತಾರೆ ಬೇರೆ ಆಲ್ಟರ್ನೇಟಿವ್ ಸ್ಕೂಲ್ ಬಿಟ್ಟ ಮೇಲೆ ವ್ಯವಸ್ಥೆಗಳು ಮಾಡಿರ್ತಾರೆ ದಿಢೀರ್ ಹಂಗ್ ಹಿಂಗಾದಾಗ ದಿಢೀರ್ನೆ ಇಮ್ಮಿಡಿಯೇಟ್ ಆಗಿ ಈ ತರ ಸುದ್ದಿ ಬಂದಾಗ ಮಕ್ಕಳನ್ನ ಹೆಂಗ್ ಪಿಕಪ್ ಮಾಡ್ಬೇಕು ಅನ್ನೋದು ಗಾಬರಿ ಬಿದ್ಬಿಟ್ರು ಮೊದಲನೇದಾಗಿ ಯಾರು ಕರ್ಕೊಂಡ್ ಬರ್ಬೇಕು ಅವ್ರನ್ನ ಈಗ ವೆಹಿಕಲ್ಸ್ ಗಳು ಬಿಟ್ಟು ಹೋದ್ಮಲ್ಲಿ ಮಧ್ಯಾಹ್ನ ಮೂರುವರೆವರೆಗೂ ಅವ್ರು ಬೇರೆ ಕೆಲಸ ಕೊಟ್ಟು ಇದು ಎಲ್ಲೋ కడ ఇడి ನಮ್ಮ ಏನು ಲಕ್ಷಾಂತರ ಜನ ಪೋಷಕರಿಗೆ ಇವತ್ತು ಪ್ಯಾನಿಕ್ ಆಗೋಯ್ತು ಬಟ್ ನಾವೇನು ಹೇಳಿದ್ವಿ ಆರಂಭದಲ್ಲಿ ಈ ವಿಷಯ ಮಕ್ಕಳ ಗಮನಕ್ಕೆ ಬರದ್ ಬೇಡ ತರಗತಿ ಒಳಗಡೆ ಇರೋ ಮಕ್ಕಳಿಗೆ ಟಿವಿ ಮಾಧ್ಯಮ ಟಿವಿ ಮಾಧ್ಯಮಗಳಲ್ಲಿ ಬರೋ ಸುದ್ದಿನ ಯಾವ ಕಾರಣಕ್ಕೂ ಕೂಡ ನೀವು ಮಕ್ಕಳಕ್ಕೆ ಮೇಲೆ ಹಾಕ್ಬೇಡಿ ಅನ್ನೋದು ಮೊದಲನೇ ಇದಾಗಿತ್ತು ಆಮೇಲೆ ಈಗ ನಮಗೆ ಬೆಳಿಗ್ಗೆ ಬಂದಿದ್ದೇನೋ ಹದಿನೈದು ಶಾಲೆಗಳಿಗೆ ಬಂದಿದೆ ನಾವು ಫಸ್ಟ್ ಗೊತ್ತಾಗಿದ್ದು ಡಿ ಕೆ ಶಿವಕುಮಾರ್ ಹೋದಾಗ ಒಂದೇ ಶಾಲೆ ಅಂತ ಅನ್ಕೊಂಡ್ವಿ ಸದಾಶಿವನಗರ ಸದಾಶಿವನಗರ ಲಿಮಿಟ್ಸ್ ಅಲ್ಲಿ ಅವರು ಅವ್ರು ಹೋದ್ಮೇಲೆ ಇದು ಬ್ಲಾಸ್ಟ್ ಆಯ್ತು ನ್ಯೂಸ್ ಬ್ರೇಕ್ ಆಯ್ತು ನಾವೇನ್ ಅನ್ಕೊಂಡ್ವಿ ಯಾವ್ದೋ ಒಂದು ಪರ್ಸನಲ್ ರೀಸನ್ಗೋಸ್ಕರ ಅಡ್ಮಿಷನ್ ಕೊಟ್ಟಿಲ್ವೋ ಅಥವಾ ಶಾಲೆಯವರು ಡಿನೇ ಮಾಡಿದಾರೋ ಆ ಕೋಪಕ್ಕೆ ಯಾರಾದ್ರೂ ಮಕ್ಕಳು ಅಥವಾ ಪೇರೆಂಟ್ಸ್ ಯಾರೋ ಮಾಡಿದ್ರೆ ಅಂತ ಅನ್ಕೊಂಡ್ವಿ ಇದು ಫುಲ್ ಇಷ್ಟದಲ್ಲ ಆಮೇಲೆ ಬರ್ತಾ ಬರ್ತಾ ಏನಾಯ್ತು ದಿಢೀರ್ ಅಂತ ಶಾಲೆಗಳ ಸಂಖ್ಯೆ ಜಾಸ್ತಿ ಆಯ್ತು ಓ ಈ ಶಾಲೆ ಆ ಶಾಲೆ ಅಂತ ಅವಾಗ ನಮ್ ನಿಜಕ್ಕೂ ಕೂಡ ಓ ಇದೇನೋ ಇದು ಯಾರೋ ಇದು ಕೈವಾಡ ಮಾಡ್ತಿದ್ದಾರೆ ಇದು ಯಾವುದೋ ಒಂದ್ ಸ್ಕೂಲು ಇಶ್ಯೂ ಅಲ್ಲ ಇದು ಅನ್ನೋದು ನಮಗೆ ಅರ್ಥ ಆಯ್ತು ಆಲ್ಮೋಸ್ಟ್ ನಲ್ವತ್ತು ದಾಟಿತ್ತು ಆಮೇಲೆ 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 ಬರ್ತಾ 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 ಕೊನೆಗೆ ಏನಾಯ್ತು ನಾವು ಡಿ ಸಿ ಅವ್ರಿಗೆ ಕೂಡ ಒಂದು ರಿಕ್ವೆಸ್ಟ್ ಮಾಡ್ಬಿಟ್ವಿ ರಿಕ್ವೆಸ್ಟ್ ಮಾಡಿ ಕೊನೆಗೆ ಮಕ್ಳನ್ನ ಯಾರ್ಯಾರು ಆ ಸ್ಥಳಕ್ಕೆ ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಮಕ್ಕಳನ್ನ ಕಳಿಸ್ಕೊಡಿ ಇನ್ ಮಿಕ್ಕಿದ ಮಕ್ಕಳನ್ನ ಯಾವ್ದೇ ಕಾರಣಕ್ಕೂ ತರಗತಿಯಿಂದ ಹೊರಗಡೆ ಬಿಡಬೇಡಿ ಎನ್ನುವ ಮನವಿಯನ್ನು ಕೂಡ ಆಡಳಿತ ಮಂಡಳಿ ಅವರಿಗೆ ನಾವು ಅದು ಬರ್ತಾ ಕೊನೆಗೆ ಡಿ ಸಿ ಅವರು ರಜಾ ಘೋಷಣೆ ಮಾಡಿದ್ರು ವ್ಯವಸ್ಥೆ ಹೆಂಗಾಗೋಯ್ತು ಅಂದ್ರೆ ಅಲ್ಲೋಲ್ ಕಲ್ಲೋಲ್ ಆಗೋ ರೀತಿನಲ್ಲಿ ಆಗೋಯ್ತು ಮೊದಲನೇದಾಗಿ ಒಂದ್ ಪ್ರಶ್ನೆ ಕೇಳಿದ್ರಿ ಇದು ಫಸ್ಟ್ ಇನ್ಸಿಡೆನ್ಸ್ ಅಂತ ನಾನು ಒಂದು ರಿಪೋರ್ಟ್ ಇದೆ ಈಗ ಏನಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇದೊಂದು ಘಟನೆ ಆಗಿತ್ತು ಈ ತರ ಇದು ಏನು ಅಂತಂದ್ರೆ ಇದರ ಬೇಸು ಏನು ಅಂದ್ರೆ ತಮಿಳ್ ಒಬ್ಬ ಮೈನರ್ ಹುಡುಗನಿಗೆ ಸಂಬಂಧಪಟ್ಟಿದ್ದು ಈ ಇಶ್ಯೂ ಅಂತ ಏನು ಅಂದ್ರೆ ಏಪ್ರಿಲ್ ಎಂಟು ಎರಡ್ ಸಾವಿರದ ಇಪ್ಪತ್ತೆರಡು ಹದಿನಾರು ಶಾಲೆಗಳಿಗೆ ಬೆಂಗಳೂರಲ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಎರಡು ಮೂವತ್ತರವರೆಗೆ ಇಮೇಲ್ ಮುಖಾಂತರ ಉಸಿ ಬಾಂಬ್ ಬೆದರಿಕೆ ಕರೆಗಳು ಬಂದಿದ್ದು ಅಲ್ಲಿ ಏನ್ ಹೇಳ್ತಾರ ಅದ್ರಲ್ಲಿ ನಾನು ಓದ್ಬಿಡ್ತೀನಿ ಶಾಲೆಗಳಲ್ಲಿ ಆಸ್ಫೋಟಿಸುವ ಬಾಂಬ್ ಇದೆ ತುರ್ತು ಕ್ರಮವನ್ನು ಕೈಗೊಳ್ಳಿ ಎಂದು ಸಂದೇಶದಲ್ಲಿ ಬರ್ದಿತ್ತು ಅತ್ಯಂತ ಶಕ್ತಿಶಾಲಿ ಬಾಂಬ್ ಅನ್ನು ಶಾಲೆಯಲ್ಲಿ ಇರಿಸಲಾಗಿದೆ ಇದು ಇದು ಖಂಡಿತವಾಗಿಯೂ ಬಹಳ ಶಕ್ತಿಶಾಲಿ ಬಾಂಬ್ ಅನ್ನು ನಿಮ್ಮ ಶಾಲೆಗಳಲ್ಲಿ ಇರಿಸಲಾಗಿದೆ ಕೂಡಲೇ ಪೊಲೀಸರನ್ನು ಕರೆಸಿ ನಿಮ್ಮನ್ನು ಸೇರಿದ ಹಾಗೆ ನೂರಾರು ಜೀವಗಳು ಅಪಾಯದಲ್ಲಿದೆ ತಡ ಮಾಡಬೇಡಿ ಎನ್ನುವ ವಿಚಾರವು ಹಿಂದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಂದಿತ್ತು ನಾನು ಯಾಕೆ ಹೇಳ್ತೀನಿ ಅಂದ್ರೆ ಇಲ್ಲಿ ಪೊಲಿಟಿಕಲ್ ಪಾರ್ಟಿಗಳು ಈ ಅಂಶವನ್ನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಹಿಂಗೆಲ್ಲ ಆಗ್ಬಿಡುತ್ತೆ ಅಂತ ನನ್ಗೆ ಬಿಜೆಪಿ ನಾಯಕರು ಮಾತಾಡ್ತಾ ಇದ್ರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಸಾಕು ಇದೆಲ್ಲ ಇತರದ್ದು ಎಲಿಮೆಂಟ್ಸ್ ಗಳೆಲ್ಲವೂ ಆಕ್ಟಿವ್ ಆಗ್ಬಿಡ್ತವೆ ಅಂತ ಇದೊಂಥರ ಬಹಳ ಹಾಸ್ಯಾಸ್ಪದ ಇದರಲ್ಲಿ ರಾಜಕೀಯ ಮಾಡ್ತಕ್ಕಂಥ ವಿಷಯನೇ ಅಲ್ಲ ಮೊಟ್ಟ ಮೊದಲನೇದಾಗಿ ಈಗ ತಾನೇ ಯೋಗಾನಂದ್ ಅವರು ಹೇಳಿದ್ರು ನಮ್ಮ ಶಶಿಕುಮಾರ್ ಅವರು ಹೇಳಿದ್ರು ಯಾವ ರೀತಿ ನಾನು ಕೂಡ ಇವತ್ತು ನಾನು ಬೇರೆ ಎಲ್ವ ಇದ್ದೆ ನನ್ನ ವೈಫು ವರ್ಕಿಂಗು ಸೊ ನನ್ನ ಮಗನ ಕೂಡ ಕರ್ಕೊಂಡ್ಬರ್ತಕ್ಕಂಥ ಸೇಮ್ ಪರಿಸ್ಥಿತಿ ನೀವೇನು ಎಕ್ಸ್ಪ್ಲೈನ್ ಮಾಡಿದ್ರೆ ನಾನು ನಾನು ಕೂಡ ಅನುಭವಿಸಿದ್ದೀನಿ ಹಂಗಾಗಿ ಇದ್ರಲ್ಲಿ ಪೊಲಿಟೀಸ್ ಮಾಡತಕ್ಕಂಥ ವಿಷಯನೇ ಅಲ್ಲ ಮೊಟ್ಟ ಮೊದಲ ಮಾರಿಗೆ ಈ ರೀತಿ ನಾನು ಕೇಳ್ಪಟ್ಟೆ ಒಂದಿಬ್ರು ನಾಯಕರುಗಳು ಹೇಳಿದ್ರು ಅಂತ ಅದು ಒಂಥರ ಅವ್ರ ವಿಕೃತ ಮನೋಭಾವ ತೋರಿಸತ್ತೆ ಅಷ್ಟೇ ನಾನು ಏನಾದ್ರೆ ಹೇಳ್ತಾ ಇದೀನಿ ಈ ಹಿಂದೆ ಯಾವುದೇ ನೀವು ಇದನ್ನ ತಗೊಳ್ಳಿ ಥ್ರೆಟ್ ಯೂಶ್ವಲಿ ಈ ತರ ಆಗೋದು ಈಗ ಫ್ಲೈಟ್ ಡಿಲೇ ಆದ್ರೆ ಫೋನ್ ಮಾಡಿಬಿಟ್ಟು ಫ್ಲೈಟ್ ಬಾಂಬು ಅಂತ ಹೇಳ್ಬಿಡ್ತಾರೆ ಹಂಗ್ ಹೇಳಿದ ತಕ್ಷಣ ಟೆನ್ ಔಟ್ ಏಟ್ ಔಟ್ ಆಫ್ ಟೆನ್ ಪರ್ಸೆಂಟ್ ಗೊತ್ತಿರತ್ತೆ ಪೊಲೀಸ್ ಅವರಿಗೆ ಕರೆ ಅಂತ ಬಟ್ ಹಂಗಂತ ಅವ್ರು ದೇ ಕಾನ್ ಇಟ್ ಫಾರ್ ಚಾನ್ಸ್ ಆದರೂ ಎಲ್ಲರೂ ನಡೆಸ್ತಾರೆ ಸೊ ಇದು ಮಾಡ್ತಾರೆ ಸೊ ಹಂಗಾಗಿ ಸರ್ಕಾರ ಯಾವ ಯಾವ ರೀತಿ ಕ್ರಮವನ್ನು ಕೈಗೊಳ್ಳಬೇಕು ಅದು ಹೋಮ್ ಮಿನಿಸ್ಟರ್ ಇರ್ಬೋದು ಡೆಪ್ಯೂಟಿ ನಮ್ಮ ಡಿ ಸಿ ಅವರು ಡಿ ಕೆ ಸಿ ಶಿವಕುಮಾರ್ ಸರ್ ಅವರು ಶಾಲೆಗಳಿಗೆ ಭೇಟಿ ಕೊಟ್ಟರು ಆಗಿ ಅವ್ರ ಮನೆಯಲ್ಲೇ ಎಲ್ಲ ಮುಖ್ಯ ಪೊಲೀಸ್ ಅಧಿಕಾರಿಗಳನ್ನ ಕರೆಸ್ಕೊಂಡ್ರು ಚೀಫ್ ಮಿನಿಸ್ಟ್ರು ಕಮಿಷನರ್ ಅವ್ರಿಗೆ ಮಾತಾಡಿದ್ರು ಈ ಅಂದ್ರೆ ಇದು ಆಂಟಿಸಿಪೇಟೆಡ್ ಒಂದು ಪಿಕ್ಚರ್ ಅಲ್ಲ ಹಾಗಾಗಿ ಇದರಲ್ಲಿ ನೀವು ರಾಜಕೀಯ ಮಾಡ್ತೀನಿ ಹಿಂಗೆ ಅಂದ್ರೆ ಇದಕ್ಕೆ ಸಾವಿರ ಇದೆ ಅದಕ್ಕೆ ಅದಕ್ಕೆ ಬೇರೆ ಥರ ಉತ್ತರ ರಾಜಕೀಯವಾಗೂ ಕೊಡ್ಬೋದು ಆದರೆ ನಾವು ಆ ಮಟ್ಟದಲ್ಲಿ ಇಳಿದು ಇವತ್ತು ಆತರಿ ರಾಜಕೀಯ ಮಾಡೋದು ಬೇಡ ರತನ್ ರತನ್ ಒಂದು ಇನ್ಸಿಡೆಂಟ್ ಅಂತ ತಗೊಂಡಿದ್ದೀನಿ ಸರ್ಕಾರ ಸೂಕ್ತವಾಗಿ ಅದಕ್ಕೆ ಏನು ಈಗ ಕಂಡು ಬರೋದೇನು ಅಂದರೆ ಬೇಸ್ಡ್ ಆನ್ ಸ್ಟೇಟ್ಮೆಂಟ್ಸು ಅವ್ರ ಹೇಳಿಕೆಗಳ ಬಗ್ಗೆ ಮಾತ್ರ ನಾನು ಮಾತಾಡ್ತೀನಿ ಅಂದರೆ ಯಾವ ಅಂಶವನ್ನು ಕೂಡ ನಾನು ಟೀಕೆ ಮಾಡೋದಕ್ಕೆ ಬಿಡಲ್ಲ ನಾನು ಎಲ್ಲವನ್ನು ನಾನು ಯೂಸ್ ಮಾಡ್ಕೊಂಡ್ಬಿಡ್ತೀನಿ ಆ ಧೋರಣೆಯಲ್ಲಿ ಏನಾದರೂ ಇದೆಯಾ ನಿಮ್ಮ ಪಾರ್ಟಿ ನೋಡಿ ಹಂಗ ಹಂಗಂತ ನಾನು ಈ ಘಟನೆಯ ಎಲ್ಲೂ ಕಡಿಮೆ ಮಾಡ್ತಾ ಇಲ್ಲ ಇದರ ಗಂಭೀರತೆಯನ್ನ ನಾನೆಲ್ಲೂ ತುಂಬ ಡೌನ್ ತಗೊಂಡು ಬರ್ತಾ ಇಲ್ಲ ತುಂಬಾ ಗಂಭೀರವಾದ ವಿಚಾರ ಇದು ಆದರೆ ಇದು ಇದೇ ಸರ್ಕಾರದಲ್ಲಿ ಮೊದಲ ನೋಡಿ ಸರ್ ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬರುವ ಮೊದಲು ಒಂದು ಸ್ಲೋಗನ್ ಹೇಳಿದರು ಕಾಂಗ್ರೆಸ್ ಬರಲಿದೆ ಪ್ರಗತಿ ತರಲಿದೆ ಅಂತ ಓಕೆ ಆದರೆ ಕಾಂಗ್ರೆಸ್ ಬಂದು ಆರು ತಿಂಗಳಲ್ಲಿ ರಾಜ್ಯಕ್ಕೆ ಒಂದು ಗೊತ್ತಾಗ್ತಾ ಇದೆ ಕಾಂಗ್ರೆಸ್ ಬಂದಿದೆ ಭಯದ ವಾತಾವರಣ ತಂದಿದೆ ಅಂತ ಯಾಕಂತ ಹೇಳಿದ್ರೆ ನೀವೇ ನೀವು ಹೇಳಿದಾಗೆ ಅದು ಸತ್ಯ ಇದೆ ಯಾವ್ದಂತ ಹೇಳಿದ್ರೆ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣನೇ ಇಂತ ಎಲಿಮೆಂಟ್ಗಳು ಆಕ್ಟಿವೇಟ್ ಸತ್ಯ ಅಲ್ಲ ನೀವು ಯಾರೋ ಸ್ಟೇಟ್ಮೆಂಟ್ ಹೇಳಿದ್ರು ಅಂತ ಹೇಳಿದ ಅದನ್ನ ನಾನು ಎಂಡೋರ್ಸ್ ಮಾಡ್ತೀನಿ ಸತ್ಯ ಯಾಕಂತ ಹೇಳಿದ್ರೆ ಇದು ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಇಡೀ ದೇಶದಲ್ಲೇ ನೀವು ತಗೊಳಿಬೇಕಾದ್ರೆ ಕಾಂಗ್ರೆಸ್ ಬಂದಾಗ ಇವರ ವಿಪರೀತ ತುಷ್ಟೀಕರಣದಿಂದಾಗಿ ಹಲವಾರು ಭಯೋತ್ಪಾದಕೆ ಭಯೋತ್ಪಾದನಾ ಇನ್ಸಿಡೆಂಟ್ ಗಳು ನಡೆದಿದ್ದು ನಾವೆಲ್ಲ ನೋಡಿದ್ದೇವೆ ಇವಾಗ ಕರ್ನಾಟಕ ಒಬ್ರು ಬಂದ್ರೆ ತುಷ್ಟೀಕರಣ ಇನ್ನೊಬ್ರು ಬಂದ್ರೆ ತುಚ್ಚೀಕರಣ ಕರ್ನಾಟಕದ ತುಮಕ ಎರಡು ಎರಡು ಕರ್ನಾಟಕದ ವಿಷಯಕ್ಕೆ ಬರ್ತೀನಿ ನಾನು ಕರ್ನಾಟಕದಲ್ಲಿ ಇವರು ಕಾಂಗ್ರೆಸ್ನವರು ಸರ್ಕಾರಕ್ಕೆ ಬಂದು ಆರು ತಿಂಗಳ ಆಯ್ತು ಎರಡು ಮೂರು ಇನ್ಸಿಡೆಂಟ್ ಗಳು ನೀವು ನೋಡ್ತೀರಾ ಶಿವಮೊಗ್ಗದಲ್ಲಾದ ಗಲಭೆ ಆನಂತರ ಕಟ್ಔಟ್ ಕಟೌಟು ಆ ವಿಚಾರದ ಗಲಭೆ ಇರಬಹುದು ದೊಡ್ಡ ಮಟ್ಟದ ಗಲಭೆ ಅದು ಕೂಡ ಒಂದು ಭಯದ ವಾತಾವರಣವನ್ನ ಸೃಷ್ಟಿಸಿತ್ತು ಕೋಲಾರದ ಕ್ಲಾಕ್ ಟವರ್ ನಲ್ಲಿ ಒಂದು ಕತ್ತಿಯ ಕಮಾನನ್ನ ಮಾಡಿ ಭಯದ ವಾತಾವರಣವನ್ನ ಸೃಷ್ಟಿಸುವಂತ ಕೆಲಸ ಆಗಿತ್ತು ಇವತ್ತು ನಲವತ್ತೆಂಟು ಶಾಲೆಗಳಲ್ಲಿ ಆ ಆನಂತರ ಲೆಟರ್ ದ ಕಂಟೆಂಟ್ ಅನ್ನ ನೋಡಿ ನೀವು ಲೆಟರ್ ಕಂಟೆಂಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸುಪ್ತವಾಗಿದ್ದಂತ ಅಂತಹ ಎಲಿಮೆಂಟ್ಗಳು ಇವತ್ತು ಬಹಳ ಆಕ್ಟಿವೇಟ್ ಆಗಿವೆ ಆ ಅಂತ ಆಕ್ಟಿವೇಟ್ ಆಗೋಕೆ ಕಾಂಗ್ರೆಸ್ ಸರ್ಕಾರದ ಕೆಲವು ನಾಯಕರುಗಳು ಕೊಡುವಂತಹ ಒಂದು ಸ್ಟೇಟ್ಮೆಂಟ್ ಗಳಿರ್ಬೋದು ಅವರ ಕೆಲವೊಂದು ನೀತಿ ನಿಯಮಗಳು ಅವರು ತೋರುವಂತ ನೀತಿ ನಿಯಮಗಳಿರ್ಬೋದು ಅದು ಕೂಡ ತುಂಬಾ ಕೊಡುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಫಾರ್ ಎಕ್ಸಾಂಪಲ್ ನೀವು ಮಂಗಳೂರಲ್ಲಿ ಬಾಂಬ್ ಬ್ಲಾಸ್ಟ್ ಆದ ಒಬ್ಬ ಭಯೋತ್ಪಾದಕನನ್ನ ಇವ್ರೇನ್ ಹೇಳ್ತಾರೆ ಅದು ಅಮಾಯಕರು ಬಿಡಿ ಇನ್ನು ಅಂತ ಹೇಳ್ತಾರೆ ಇನ್ನು ತನಿಖಾ ಇರುತ್ತೆ ಅಮಾಯಕರು ಅಂತ ನೀವು ಪ್ಲೇನ್ ಸ್ಟೇಟ್ಮೆಂಟ್ ಹೆಂಗ್ ಕೊಟ್ಬಿಡ್ತೀರಾ ಅದು ಒಬ್ಬ ಜವಾಬ್ದಾರಿಯುತವಾದ ಮಿನಿಸ್ಟರ್ ಆಗಿ ಅದ್ರಿಂದಾಗಿ ನಾನೇನ್ ಹೇಳ್ತೀನಿ ಇದು ಬಹಳ ಸೀರಿಯಸ್ ಆದ ವಿಷಯ ಇದೆ ಈ ಒಂದು ಕೇಸನ್ನ ಎನ್ ಐ ಎಗೆ ಕೊಡ್ಬೇಕು ಇವರು ತನಿಖೆಗೆ ಅನ್ನುವಂಥದ್ದು ನಮ್ಮ ಆಗ್ರಹ ಯಾಕಂದ್ರೆ ನಮ್ಗೆ ನಮ್ಮ ಪೊಲೀಸರ ಮೇಲೆ ನಮ್ಗೆ ಬಹಳ ಭರವಸೆ ಇದೆ ನಂಬಿಕೆ ಇದೆ ಆದ್ರೆ ಇಲ್ಲಿ ತುಷ್ಟೀಕರಣದ ಹೇಳಿ ಇಲ್ಲಿ ಎನ್ಐ ಕೊಡ್ಬೇಕು ಅಂದ್ರೆ ಪೊಲೀಸ್ ಮೇಲೆ ನಂಬಿಕೆ ಇಲ್ಲ ಅಂತ ನಂಬಿಕೆ ಇದೆ ಕಮಿಷನರ್ ದಯಾನಂದ ಅವ್ರ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ ಇಲ್ಲ ಅವ್ರ ಮೇಲೆ ನಂಬಿಕೆ ಆದ್ರೆ ಅವರಿಗೆ ಅಡ್ಡಗಾಲ ಹಾಕುವಂತ ತುಷ್ಟೀಕರಣದ ರಾಜಕೀಯದ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಆದ್ರಿಂದಾಗಿ ಇವರು ಇದನ್ನ ಎನ್ ಐಎ ಕೊಡ್ಲೇಬೇಕು ಅನ್ನುವಂಥದ್ದು ಯಾಕಂದ್ರೆ ನೀವೇ ಹೇಳಿದ್ರೆ ಅಮೂಲ್ಯ ಅಮೂಲ್ಯ ರತ್ನಗಳು ಒಳಗಿವೆ ಜಾಗ್ರತೆ ಇರಲಿ ಅದರಿಂದಾಗಿ ಅಮೂಲ್ಯ ರತ್ನಗಳ ಒಂದು ರಕ್ಷಣೆ ಆ ನಂತರ ಅವರ ಬಗ್ಗೆ ಕಾಳಜಿ ಎನ್ ಐ ಎಗೆ ಕೊಡಬೇಕು ಇದು ಗೊತ್ತಿಲ್ಲ ಸರ್ ನಮ್ಗೆ ಇದರ ಹಿಂದೆ ದೊಡ್ಡ ದೊಡ್ಡ ನ್ಯಾಷನಲ್ ಜಾಲಗಳು ಇರಬಹುದು ಈ ವಿಷಯದಲ್ಲಿ ಪ್ರಪ್ರಥಮವಾಗಿ ಪೇರೆಂಟ್ಸ್ ಗಳಿಗೆ ಮತ್ತೆ ಶಾಲಾ ವ್ಯವಸ್ಥೆ

ನಾನು ಹೋಮ್ ಮಿನಿಸ್ಟರ್ ಬಗ್ಗೆ ಒಂದು ಗೌರವ ಇದೆ ಒಬ್ಬ ಪ್ರಬುದ್ಧ ರಾಜಕಾರಣಿ ಅಂತ ಹೆಸರು ಅವರು ಹಿರಿಯ ರಾಜಕಾರಣಿಗಳು ಇವತ್ತು ಏನ್ ಕೆಲಸ ಮಾಡ್ತಿದ್ರೆ ಅರ್ಥ ಆಗ್ತಿಲ್ಲ ನಮಗೆ ಅಂತ ಒಬ್ಬ ಪ್ರಬುದ್ಧ ರಾಜಕಾರಣಿ ಅಂತ ಹೇಳಿಕೊಂಡಿರೋರು ಒಬ್ಬ ವಿದ್ಯಾವಂತ ರಾಜಕಾರಣಿಯಾಗಿ ಏಳು ಸಾರಿ ಎಮ್ ಎಲ್ ಎ ಆಗಿರುವಂತಹ ಹಲವು ಬಾರಿ ಮಿನಿಸ್ಟರ್ ಅಂತ ಒಬ್ಬ ವ್ಯಕ್ತಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿರುವಂತಹ ವ್ಯಕ್ತಿಗಳು ಗೃಹ ಇಲಾಖೆಯನ್ನ ನಿರ್ವಹಿಸುವಲ್ಲಿ ವಿಫಲರಾಗಿದ್ದಾರೆ ಇವರೇನಾಗ್ಬಿಟ್ಟಿದೆ ಕಾಂಗ್ರೆಸ್ನವರಿಗೆ ಬಿಜೆಪಿ ಹೊರಟಾಗಿಲ್ಲ ಇದು ಒಂದು ವರ್ಷದಿಂದ ಕೂಡ ನಡೆದಿದೆ ಅವಾಗ ಏನಾದ್ರು ಇವರು ಒಂದು ಸಶಕ್ತವಾದಂತ ಒಂದು ಕಾನೂನು ತಂದಿದ್ರೆ ತಿಂಗಳಲ್ಲಿ ಅವಾಗ್ಲೇ ಅವ್ರ ಅಧಿಕಾರಿ ಇರುವಾಗ್ಲೇ ಆಗಿದೆ ಅವಾಗ್ಲೂ ಬಂದಿದೆ ಅಲ್ಲ ಅವಾಗ ಯಾಕೆ ಕಾನೂನು ಅವಾಗೆಲ್ಲ ಕೆಲವೊಂದು ಗಳು ಆಗ್ತವೆ ಏನ್ ಮಾಡಿದಾರೆ ಅದಕ್ಕೆ ಏನಾಗಿದೆ ಇವತ್ತು ಇವರೇನಾಗಿದ್ದಾರೆ ಕಾಲಹಣ ಮಾಡ್ತಾ ಇದಾರೆ ಇವರು ಕೊಟ್ಟಿರುವ ಅಧಿಕಾರವನ್ನ ಸರಿಯಾದ ಕಾನೂನುಗಳನ್ನು ಇವರ ಅಧ್ಯಕ್ಷರು ಹೇಳಿದ್ರು ಮಾಜಿ ಅಧ್ಯಕ್ಷರು ಹೇಳ್ತಾರೆ ನಮ್ಮ ರಸ್ತೆಗಳ ಬಗ್ಗೆ ಮಾತಾಡ್ಬಿಡಿ ಗುಂಡಿಗಳ ಬಗ್ಗೆ ಮಾತಾಡ್ಬೇಡಿ ಕೇವಲ ಲವ್ ಜಿಯಾರ್ ಬಗ್ಗೆ ಮಾತಾಡಿ ಅಂತ ಹೇಳೋ ಒಬ್ಬ ಕಟೀಲ್ ಕಟೀಲ್ ಹೇಳ್ತಾರೆ ಆಡಳಿತನೇ ಮಾಡದಂತ ಒಂದು ಶಕ್ತಿ ಇಲ್ದಿರುವಂತ ಪಕ್ಷಗಳು ಇವತ್ತು ಇದೆ ಇದರಿಂದ ಜನರಿಗೆ ಅನ್ಯಾಯ ಆಗ್ತಿದೆ ಹೊರತ್ ಬಿಟ್ರೆ ಇವರು ಆರಾಮಾಗಿ ಎಂಜಾಯ್ ಮಾಡ್ತಿದ್ರೆ ಶಶಿ ಶಶಿ ಇದಾರ ಶಶಿ ಇದಾರ ಅಲ್ಲಿ ಶಶಿ ಇದಾರ ಶಶಿಕುಮಾರ್ ಅವರ ಶಶಿಕುಮಾರ್ ನನ್ನ ಇಡೀ ವಿಚಾರದಲ್ಲಿ ಶಶಿಕುಮಾರ್ ಒಂದು ಪ್ರಶ್ನೆ ಕೇಳಿಬಿಡ್ತೀನಿ ನಾನು ಶಶಿಕುಮಾರ್ ಅವರೇ ಶಶಿಕುಮಾರ್ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ ಅದಕ್ಕೆ ಆನ್ಸರ್ ಮಾಡಿ ನೀವು ಈ ಇಡೀ ವಿಚಾರದಲ್ಲಿ ಇವತ್ತು ಬಂದಂತಹ ಈ ಮೇಲ್ ಇ ಮೇಲ್ ಬಂತಲ್ವಾ ಬಾಂಬ್ ಇಟ್ಬಿಟ್ಟಿದ್ದೀವಿ ಅನ್ನೋದು ಈ ಇಮೇಲ್ನ ವಿಚಾರದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಥವಾ ರಾಜ್ಯ ಸರ್ಕಾರ ನಿಮ್ಮ ಪ್ರಕಾರ ಖಾಸಗಿ ಶಾಲೆಗಳ ಒಕ್ಕೂಟದ ಪ್ರಕಾರ ಅವರು ನಡೆದುಕೊಂಡ ವಿಧಾನದ ಬಗ್ಗೆ ನಿಮ್ದು ಅಬ್ಜೆಕ್ಷನ್ಸ್ ಏನಾದರೂ ಇದೆಯಾ ಇಲ್ಲಿ ಖಂಡಿತವಾಗ್ಲು ಅವರಿಗೆ ಪ್ರಶಂಸೆ ವ್ಯಕ್ತಪಡಿಸಬೇಕು ಯಾಕೆಂದ್ರೆ ತಕ್ಷಣ ಕಾರ್ಯಾಚರಣೆ ಮಾಡಿ ಅದು ಹುಸಿ ಅನ್ನತಕ್ಕಂಥದನ್ನ ಜನ ಜಾಹೀರಾತು ಮಾಡಿದ್ರಿಂದ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ ಆಕ್ಷೇಪ ಇದೆ ರಮಾಕಾಂತ್ ಯಾಕೆ ಅಂದ್ರೆ ಒಂದು ವ್ಯಕ್ತಿಗೆ ಇಷ್ಟೊಂದು ಶಾಲೆಯ ಇಮೇಲ್ ಐಡಿಗಳು ತಕ್ಷಣ ಸಿಕ್ಕಿ ಅವನು ಇಂತ ಒಂದು ಕೃತ್ಯ ಸಿಗ್ತಾನೆ ಅಂದ್ರೆ ಮೊದ್ಲಿಂದಲೂ ನಾವು ಹೇಳ್ತಾ ಇದ್ದೇವೆ ಖಾಸಗಿ ಶಿಕ್ಷಣ ಸಂಸ್ಥೆಯ ಎಲ್ಲಾ ದಾಖಲೆಗಳು ಅದು ಬರೀ ಇಮೇಲ್ ಶಿಕ್ಷಕರ ಹೆಸರು ಶಿಕ್ಷಕರ ವಿಳಾಸ ಶಿಕ್ಷಕರ ಇಮೇಲ್ ಐ ಡಿ ಮಕ್ಕಳ ಫೋನ್ ನಂಬರ್ ಪಾಲಕ್ ಕೋಚಿಂಗ್ ಆಗ್ತಾ ಇದೆ ಮಕ್ಕಳನ್ನ ಸೆಳೆಯತಕ್ಕಂತ ದಂಧೆ ನಡೀತಾ ಇದೆ ಶಿಕ್ಷಕರನ್ನ ಸೆಳೆಯತಕ್ಕಂತ ದಂಧೆ ನಡೀತಾ ಇದೆ ಇದು ಎಲ್ಲದಕ್ಕೂ ಪೋರ್ಟಲ್ ಅಲ್ಲಿ ಇರ್ತಕ್ಕಂತ ಸೋರಿಕೆ ಇದೆಯಲ್ಲ ಇದು ನಮಗೆ ಆತಂಕ ಇದೆ ಅದನ್ನ ನಾವು ಇಲಾಖೆ ಮಟ್ಟದಲ್ಲಿ ಹೇಳಿದೀವಿ ಮಾಡಿದ್ರೆಂಟ್ ಅದು ಕಂಪ್ಲೇಂಟ್ ಮಾಡಿದ್ದೇವೆ ನಮಕಂತೂ ಎರಡು ನಿಮಿಷ ಕಾಲಾವಕಾಶ ಕೊಡಿ ನಾನು ಇವತ್ತಿನ ಪರಿಸ್ಥಿತಿಯಲ್ಲಿ ಈ ಎಲ್ಲಾ ಪಕ್ಷಗಳಿಗೂ ನಮಗ್ ನಾಚಿ ಆಗ್ತಾ ಇದೆ ಹೆಸರಂತದನ್ನ ಬಿಡ್ಲಿ ಮಕ್ಕಳಿಗೆ ಇಮೇಲ್ ಅಲ್ಲಿ ಇರ್ತಕ್ಕಂತ ಕಂಟೆಂಟ್ ಅನ್ನ ಇನ್ಸ್ಟಾಲ್ ಮಾಡತಕ್ಕಂತ ಕೆಲಸ ಆಗ್ಬಾರ್ದು ಅಲ್ಲಿರ್ತಕ್ಕಂತ ಆತಂಕ ಬಾಂಬ್ ಏನ್ ಬೆದರಿಕೆ ಇತ್ತು ಅದು ಮಕ್ಕಳ ಮಾನಸಿಕವಾಗಿ ಕೆಲಸ ಆಗ್ತಾ ಇದೆ ಅದರಲ್ಲಿ ಇರ್ತಕ್ಕಂಥ ಧಾರ್ಮಿಕವಾಗಿ ಯಾವ್ದೋ ಒಂದು ವರ್ಗನ ಯಾಕೆಂದ್ರೆ ನಾವು ನೋಡ್ದಂಗೆ ಈ ಶಾಲೆಗಳಲ್ಲಿ ಮೈನಾರಿಟಿ ಶಾಲೆಗಳು ಇದಾವೆ ಮುಸ್ಲಿಮ್ಸ್ ನಡೆಸ್ತಾ ಇರ್ತಕ್ಕಂಥ ಶಾಲೆಗಳು ಮುಸ್ಲಿಂ ಮಕ್ಕಳು ಹೋಗ್ತಾ ಇರ್ತಕ್ಕಂಥ ಶಾಲೆಗಳು ಕೂಡ ಇದಾವೆ ಬಾಂಬ್ ಹಾಕಿದ್ರೆ ಅದೇ ಮಕ್ಕಳು ಕೂಡ ಸಾವಿಗೆ ಗೊತ್ತಿಲ್ಲ ಧರ್ಮ ಗೊತ್ತಿಲ್ಲ ಇಲ್ಲಿ ಧರ್ಮದ ಒಂದು ಆ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಒಂದು ವರ್ಗಕ್ಕೆ ಆ ಮಕ್ಕಳಲ್ಲಿ ಹೇಟ್ರೇಡ್ ನಾವು ಇನ್ಸ್ಟಾಲ್ ಮಾಡೋಂತ ಕೆಲಸ ಆಗೋದ್ ಬೇಡ ಹಾಗಾಗಿ ನಾವು ಇದನ್ನ ಬಾಂಬ್ ಬೆದರಿಕೆ ಹಾಕದಂತವನ್ನ ಕಠಿಣ ಕ್ರಮಕ್ಕೆ ಒಳಪಡಿಸ್ಬೇಕು ತನಿಖೆ ಆಗ್ಬೇಕು ಆ ಪೋಕ್ಸೋ ಅಲ್ವಾ ಅಥವಾ ಆ ಜೆ ಜೆ ಆಕ್ಟ್ ಅಡಿ ಅಲ್ವಾ ಪ್ರತಿ ಒಂದು ಆಕ್ಟ್ಗಳು ಅಡಿಯಲ್ಲಿ ಇರ್ತಕ್ಕಂತ ಕಾನೂನನ್ನ ಎವೋಕ್ ಮಾಡಿ ಅವ್ರನ್ನ ಅಹ್ ಬಂಧಿಸಬೇಕಾಗತ್ತೆ ಹೊರತು ಈ ಮಕ್ಕಳಿಗೆ ಪಾಲಕ್ ಪೋಷಕರಾಗ್ಲಿ ಶಿಕ್ಷಕರಾಗ್ಲಿ ವ್ಯವಸ್ಥೆ ಆಗ್ಲಿ ಈ ಕಂಟೆಂಟ್ ಏನಿದೆ ಇಮೇಲ್ ಅಲ್ಲಿ ಅದನ್ನ ಉಣಿಸುವಂತ ಕೆಲಸ ಮಾಡೋದು ಬೇಡ ಅನ್ನತಕ್ಕಂತ ಮನವಿಯೊಂದಿಗೆ ನನ್ನ ಮಾತಿನ ಮುಗಿಸ್ತೇನೆ